ದೇವ್ರ ನಾಮಕ್ಕೆ ಮಹಿಮೆ ಉಂಟಾಗಲಿ. ಮತ್ತೊಂದು ಆರತಿ ದೇವ್ರ ಕೈಗಳೇ, ನಮ್ಮೆಲ್ಲರನ್ನು ಒಪ್ಪಿಸ್ಕೊಳ್ಳೋಣ, ಪ್ರಾರ್ಥನೆ ಮಾಡಿಕೊಳ್ಳೋಣ. ಮತ್ತು ಅವಕಾಶ ಕೊಟ್ಟಂಥ ರತ್ನಕರಯ್ಯವರಿಗೂ ಮತ್ತು ಸಭಿಕರಿಗೂ ಮತ್ತು ಎಲ್ಲ ವೀಕ್ಷಕರಿಗೂ ನಜರೇತನ ಯೇಸುವಿನ ನಾಮದಲ್ಲಿ ನನ್ನ ವಂದನೆಗಳನ್ನು ತಿಳಿಸ್ತೇನೆ. ನಾವು ಮತ್ತೆ ದೇವರ ವಾಕ್ಯಕ್ಕಾಗಿ ಕಡೆದೋಗೋಣ. ನಾವು ಕಳೆದ ಸಮಯದಲ್ಲಿ ನಾವು ಕುಟುಂಬ ಜೀವಿತವನ್ನು ಕುರಿತು ನಾವು ಮಾತನಾಡಿದ್ದೇವೆ. ಆಗ ಕುಟುಂಬ ಜೀವಿತದಲ್ಲಿ ತಂದೆ ತಾಯಿಗಳ ಜವಾಬ್ದಾರಿ, ಗಂಡ ಹೆಂಡತಿರ ಜವಾಬ್ದಾರಿ ಏನು, ಹಾಗೆ ಮಕ್ಕಳ ಜವಾಬ್ದಾರಿ ಏನು, ಹೀಗೆ ಕುಟುಂಬ ಅನಿಸ್ಕೊಳ್ಳೋದು ಸುಮ್ಮ ಸುಮ್ಮನೆ ಅಲ್ಲ. ಯಾಕಂದರೆ ಒಂದು ಒಂದು ಕೋಳಿಯನ್ನು ನೋಡ್ರಿ, ಒಂದು ಕೋಳಿ ಅದು ತನ್ನ ಮರಿಗಳನ್ನು ಎಷ್ಟು ಅದು ಜೋಪಾನವಾಗಿ ನೋಡ್ಕೊಳ್ತದೆ. ಕಾರಣ ಅದಕ್ಕೆ ಗೊತ್ತು ತನ್ನ ಮಕ್ಕಳನ್ನು ನಾನು ಹೆಂಗೆ ಸಾಕಬೇಕು ಅನ್ನೋದು, ಆ ಪ್ರಾಣಿಗಳಿಗೆ ಗೊತ್ತು ತನ್ನ ಮಕ್ಕಳನ್ನು ಹೇಗೆ ಅದು ಕಾಪಾಡಬೇಕು ಅನ್ನುವಂಥ ಸತ್ಯ. ಹಲ್ಲೆಲೂಯ. ಅಂದರೆ ಅದರ ಅರ್ಥ ಮಕ್ಕಳನ್ನು ಸಾಕುವ ಹಾಗಿದ್ರೆ ನಾವು ಕೋಳಿಗಿಂತಲೂ ಕಡಿಮೆ ಅಲ್ಲ. ಕೋಳಿಗಿಂತಲೂ ಕಡೆಯಾಗಿರೋರು ಇದ್ದಾರೆ, ಆದರೆ ಕಡಿಮೆ ಅಲ್ಲ. ಆದರೆ ಅದೇ ಪ್ರಾಣಿಗಳನ್ನ ನಾವು ಹೋಲಿಕೆ ಮಾಡ್ಕೊಳ್ಬಾರ್ದು. ದೇವರು ನಮ್ಮನ್ನು ಪ್ರಾಣಿಗಳಂತೆ ಉಂಟು ಮಾಡಿಲ್ಲ, ಮತ್ತು ಪ್ರಾಣಿಗಳಂತೆ ನಾವು ಉಪಯೋಗಕ್ಕೂ ಬರಲ್ಲ ಬಿಡಿ. ಹಾಗಾದರೆ ಪ್ರಾಣಿಗಿಂತಲೂ ದೇವರು ನಮ್ಮನ್ನು ಶ್ರೇಷ್ಠರಾಗಿ, ಪುಷ್ಪಗಳಿಗಿಂತಲೂ ಮತ್ತು ಈ ಸೃಷ್ಟಿಗಳಲ್ಲಿ ನಮ್ಮನ್ನು ಯಾವುದಕ್ಕೂ ಸಂಬಂಧವಾಗಿ ಇಡದೆ ನಮ್ಮನ್ನು ಪ್ರತ್ಯೇಕವಾಗಿ ದೇವರು ನಮ್ಮನ್ನು ಸೃಷ್ಟಿ ಮಾಡಿದ್ದಾನೆ ಎಂಬುದಾಗಿ ನೋಡ್ತೇವೆ. ಹಾಲೆಲೂಯ. ಹಾಗಾಗಿ ದೇವರು ನಮ್ಮೊಬ್ಬೊಬ್ಬರನ್ನು ಬಲಪಡಿಸಲಿ, ಆತ್ಮೀಯವಾಗಿ ನಮ್ಮನ್ನು ಅನುಗ್ರಹಿಸಿ ನಮ್ಮನ್ನು ನಡೆಸುವುದಕ್ಕಾಗಿ ನಮ್ಮನ್ನು ಸಿದ್ಧತೆ ಮಾಡ್ಕೋಬೇಕಾಗಿದೆ ಈಗಿನ ಕಾಲಘಟ್ಟದಲ್ಲಿ. ಈಗ ಮೊದಲೇ ಹೇಳಿದಾಗೆ ನಾನು ಗಂಡ ಹೆಂಡತಿ ಸಂಬಂಧ ಅಂತಕ್ಕಂಥದ್ದು ತೀರಾ ಹದಗೆಟ್ಟು ಹೋಗಿರ್ತಕ್ಕಂಥ ಪರಿಸ್ಥಿತಿಗೆ ಬಂದ್ಬಿಟ್ಟೈತೆ. ಇವತ್ತು ಸಭೆಗಳಲ್ಲೂ ಕೂಡ ಗಂಡ ಹೆಂಡತಿಯರು ಮದುವೆ ಮಾಡ್ಕೊಳ್ತಾರೆ, ಗಂಡು ಹೆಣ್ಣು ಮದುವೆ ಮಾಡ್ಕೊಂಡು ಗಂಡ ಹೆಂಡತಿಯರಾಗಿರ್ತಾರೆ ಕೆಲವು ದಿನಗಳಿರ್ತಾರೆ. ಆಮೇಲೆ ಅವರ ಅನಿಸಿಕೆಗಳು ಈಡೇರದೇ ಇದ್ದಾಗ ಅಥವಾ ಯಾವುದೋ ಸಮಸ್ಯೆಗಳು ಅವ್ರಿಗೆ ಎದುರಾದಾಗ ಇವತ್ತು ದೂರ ಆಗುವಂಥದ್ದೇ ಜಾಸ್ತಿ ಆಗ್ತಾ ಇರುವಂಥದ್ದನ್ನು ನಾವು ಗಮನಿಸ್ತಾ ಇದ್ದೇವೆ. ಆದರೆ ಅದರಲ್ಲಿ ಮುಖ್ಯವಾಗಿ ಗಂಡ ಅನ್ನುವ ಪಾತ್ರ ಭಾಳ ಪ್ರಾಮುಖ್ಯವಾದದ್ದು. ಅಲ್ಲೆಲೂಯ. ಗಂಡ ಅನ್ನುವಂಥ ಪಾತ್ರ ಭಾಳ ಪ್ರಾಮುಖ್ಯವಾದದ್ದು ಯಾಕೆ ಅಂದರೆ ಇಲ್ಲಿ ನಾವು ನೋಡ್ತೇವೆ ಎಫೆಸ 5:22-26 ಎಫೆಸ 5:22 ನೋಡ್ತೇವೆ. ಸ್ತ್ರೀಯರೇ, ನೀವು ಕರ್ತನಿಗೆ ಹೇಗೋ ಹಾಗೆಯೇ ನಿಮ್ಮ ನಿಮ್ಮ ಗಂಡಂದರಿಗೆ ಅಧೀನರಾಗಿರ್ರಿ. ಕ್ರಿಸ್ತನು ಸಭೆಗೆ ತಲೆಯಾಗಿರೋ ಪ್ರಕಾರವೇ ಗಂಡನು ಹೆಂಡತಿಗೆ ತಲೆಯಾಗಿದ್ದಾನೆ. ಕ್ರಿಸ್ತನು ಸಭೆ ಎಂಬ ದೇಹಕ್ಕೆ ರಕ್ಷಕನಾಗಿದ್ದಾನೆ. ಅದರಲ್ಲಿ ಸಭೆಯು ಕ್ರಿಸ್ತನಿಗೆ ಅಧೀನವಾಗಿದೆಯೋ ಹಾಗೆಯೇ ಸ್ತ್ರೀಯರು ತಮ್ಮ ತಮ್ಮ ಗಂಡಂದರಿಗೆ ಎಲ್ಲ ವಿಷಯಗಳಲ್ಲಿ ಅಧೀನರಾಗಿರಿ. ಇಲ್ಲೇ ನಾವು ನೋಡ್ತೇವೆ ಹೆಂಡತಿ ಗಂಡನಿಗೆ ವಿಧೇಯಳಾಗಿರಬೇಕು ಅನ್ನೋದನ್ನ ನಾವು ನೋಡ್ತೇವೆ. ಹಾಗೆ 25 ನಾವು ಗಮನಿಸುವಾಗ ಪುರುಷರೇ ಸ್ತ್ರೀಯರು ಸಭೆಯನ್ನು ಪುರುಷರೇ ಕ್ರಿಸ್ತನು ಸಭೆಯನ್ನು ಪ್ರೀತಿಸಿದ ಪ್ರಕಾರ ನೀವು ನಿಮ್ಮ ಹೆಂಡತಿಯರನ್ನ ಪ್ರೀತಿಸಿರಿ. ಅಂದರೆ ಪುರುಷ ಪ್ರಧಾನ ಹೊಂದ್ಕೊಂಡಿರ್ತಕ್ಕಂಥ ವ್ಯಕ್ತಿ ಪುರುಷ ಒಂದು ಕುಟುಂಬಕ್ಕೆ, ಅಂದರೆ ಗಂಡ ಅಥವಾ ತಂದೆ. ಈಗ ತಂದೆಯ ಸ್ಥಾನದಲ್ಲೂ ಮತ್ತು ಗಂಡನ ಸ್ಥಾನದಲ್ಲೂ ನಿಲ್ತಕ್ಕಂಥವನು ಒಬ್ಬ ವ್ಯಕ್ತಿ, ಅಂದರೆ ಆ ಸಭೆ ಮನೆಯ ಜವಾಬ್ದಾರಿಯುತವಾದಂಥ ವ್ಯಕ್ತಿ. ಹಾಗಾಗಿ ಆತನು ಪುರುಷನಿಗೆ ಹೇಳುವಂಥದ್ದೇನೆಂದರೆ ಹೆಂಡತಿಯನ್ನು ಪ್ರೀತಿಸಿರಿ ಎಂಬುದಾಗಿ. ಅಂದರೆ ಹೆಂಡತಿಯನ್ನು ಹೆಂಡತಿಯಾಗಿ ನೋಡದೆ ಆ ಕುಟುಂಬದಲ್ಲಿ ಗಂಡನಿಗೆ ಇರಬೇಕಾದದ್ದೇನೆಂದರೆ ನಿಜವಾಗ ಪ್ರೀತಿ ಇರಬೇಕು ಎಂಬುದಾಗಿ. ಇವತ್ತು ಎಲ್ಲರೂ ಮೊದಲು ಹೇಳಿದಾಗಿ ನಾನು ಗಂಡ ತನ್ನ ಗಂಡನ ಅಧಿಕಾರವನ್ನು ಚಲಾಯಿಸ್ತಾನೆ, ಹೆಂಡತಿ ತನ್ನ ಹೆಂಡತಿಯ ಅಧಿಕಾರವನ್ನು ಚಲಾಯಿಸುವಂಥದ್ದನ್ನು ಅವನು ಗಮನಿಸ್ತೇವೆ. ಆದರೆ ಇಲ್ಲಿ ಗಂಡ ಹೆಂಡತಿಯರು ಇಬ್ಬರೂ ಕುಟುಂಬದಲ್ಲಿ ಪ್ರಾಧಾನ್ಯತೆ ಉಳ್ಳವರಾಗಿರೋದ್ರಿಂದ ಅವರು ನಿಜವಾದಂಥ ಪ್ರೀತಿ ಉಳ್ಳವರಾಗಿರಬೇಕು ಎಂಬುದಾಗಿ ನಾವು ನೋಡ್ತೇವೆ. ಹಾಗಾಗಿ ಪ್ರೀತಿ ಬಹಳ ಪ್ರಾಮುಖ್ಯವಾದದ್ದಾಗಿದೆ ಇಲ್ಲಿ. ಅದಕ್ಕೆ ಪುರುಷರೇ ಕ್ರಿಸ್ತನು ಸಭೆಯನ್ನು ಪ್ರೀತಿಸಿದ ಪ್ರಕಾರ ನೀವು ನಿಮ್ಮ ನಿಮ್ಮ ಹೆಂಡತಿಯರನ್ನ ಪ್ರೀತಿಸಿರಿ. ನಾವು ಬೇರೆಯವರ ಹೆಂಡತಿಯನ್ನಲ್ಲ, ನಿಮ್ಮ ನಿಮ್ಮ ನಿನ್ನ ಹೆಂಡತಿಯನ್ನು ಮಾತ್ರ ನೀನು ಪ್ರೀತಿಸಬೇಕು. ಮತ್ತೊಬ್ಬರ ಹೆಂಡತಿಯನ್ನು, ಪಕ್ಕದ ಮನೆಯವ್ರನ್ನಲ್ಲ, ಯಾರೋ ಸಂಬಂಧಿಕರನ್ನ ಹೆಂಡತಿಯರನ್ನಲ್ಲ, ಈಗೋ ಯಾರೋ ಸ್ನೇಹಿತರ ಹೆಂಡತಿಯರನ್ನಲ್ಲ, ಪ್ರಿಯದೇವ ಮಕ್ಕಳೇ ಪ್ರೀತಿಸ್ಬೇಕು. ಅವರವೆಲ್ಲ ಗೌರವಿಸಿ ಅವ್ರನ್ನೆಲ್ಲ ಅವ್ರನ್ನ ಒಳ್ಳೆಯ ಗೆಳೆಯ ಗೆಳತಿಯರಂತೆ ನೋಡ್ರಿ. ಆದರೆ ಪ್ರೀತಿಯನ್ನು ನಿನ್ನ ಹೆಂಡತಿಯನ್ನೇ ನೀನು ಪ್ರೀತಿಸಬೇಕೆಂಬುದಾಗಿ ದೇವರು ಆ ಕೇಳಲ್ಪಟ್ಟಿದೆ. ಅಲ್ಲೆಲೂಯ. ಇವತ್ತು ಇದಕ್ಕೆ ಬದಲಾಗಿ
ವಿದ್ರೇಕವಾಗಿ ಬೇರೆ ಏನೇ ಮಾಡಿದರೂ ಸಂಸಾರಗಳು ಹಾಳಾಗುವುದು ಖಡಾಖಂಡಿತ. ಹಾಗಾಗಿ ಪುರುಷರೇ ಕ್ರಿಸ್ತನು ಸಭೆಯನ್ನು ಪ್ರೀತಿಸಿದಂತೆ, ಅಂದರೆ ಕ್ರಿಸ್ತನು ಸಭೆಯನ್ನು ಹೆಂಗೆ ಪ್ರೀತಿಸ್ತಾ, ಯಾವ ಕಲ್ಮಸವಿಲ್ಲದೆ, ಯಾವ ಕ್ರಯವಿಲ್ಲದೆ, ಯಾವ ಆರೋಪವಿಲ್ಲದೆ, ಆ ಯಾವ ಯೋಗ್ಯತೆ ನಮಗೆ ಸಭೆ ನಮಗಿಲ್ಲದೇ ಇದ್ದಾಗಲೂ ಕರ್ತನು ಹೇಗೆ ಈ ಮಾನವ ಕುಲದ ನಮಗಳನ್ನು ಪಾಪಿಗಳಾದ ನಮ್ಮನ್ನು ಪ್ರೀತಿಸಿದನು, ಅಂದರೆ ಸಭೆಯನ್ನು ಕ್ರಿಸ್ತನಿಗೆ ಪ್ರೀತಿಸಿದನು. ಸಭೆ ಅಂದರೆ ನಾವುಗಳೇ, ರಕ್ಷಣೆ ಹೊಂದಿರತಕ್ಕಂಥ ವ್ಯಕ್ತಿಗಳು. ನಾವು ಪಾಪಿಗಳಾಗಿದ್ದಾಗ ನಮ್ಮನ್ನು ಪ್ರೀತಿ ಮಾಡಿ, ಅಯೋಗ್ಯರಾಗಿದ್ದಾಗ ನಮ್ಮನ್ನು ಪ್ರೀತಿ ಮಾಡಿ ದೇವರು ನಮ್ಮನ್ನು ನಡೆಸಿದ ಹಾಗೆಯೇ, ಹೆಂಡತಿಯಲ್ಲಿ ಒಂದು ವೇಳೆ ಕೊರತೆಗಳಿದ್ದರು, ಒಂದು ವೇಳೆ ಆಕೆ ಬಲಹೀನಳ ಎಂಬುದಾಗಿ ತಿಳ್ಕೊಂಡು ಆಕೆಯ ಜೊತೆಲೇ ಸರಿಯಾದ ಒಗತನ ಮಾಡುವಂಥ ಒಳ್ಳೆಯ ಗಂಡ ಇರ್ತಾನೆ, ಅವನು ನಿಜವಾದಂಥ ಗಂಡ. ಇಲ್ಲಾಂದರೆ ಅವ ಬರೀ ಗುಂಡನಾಗಿರಬೇಕಾಗ್ತದೆ ಅಥವಾ ಬಂಡನಾಗಿರಬೇಕಾಗ್ತದೆ ಅಥವಾ ಆತನು ಯಾವ ತನ್ನ ಅರ್ಹತೆಗಳನ್ನು ಮೀರಿ ಹೊಗಳಿಕೊಳ್ಳಲಿಕ್ಕೆ ಆಗದೇ ಇರುವಂಥ ರೀತಿಯಲ್ಲಿ ಇರಬೇಕಾಗುತ್ತೆ. ಅದಕ್ಕೆ ಮೊದಲನೇದಾಗಿ ಏನು ಮಾಡಬೇಕಂದ್ರೆ ತನ್ನ ಹೆಂಡತಿಯನ್ನು ಪ್ರೀತಿಸಬೇಕು. ಅದು ಹೆಂಗೆ ಪ್ರೀತಿಸ್ಬೇಕಂತೆ, ಯಾವ ಕಲ್ಮಸ ಇಲ್ಲದೆ ಪ್ರೀತಿಸ್ಬೇಕು. ಹೆಂಗೆ ಪ್ರೀತಿಸ್ತಂತೆ, ಸಭೆಯನ್ನು ಕರ್ತನಾದ ಯೇಸುಸ್ವಾಮಿ ಪ್ರೀತಿಸಿದಂತೆ ಪ್ರೀತಿಸಬೇಕಂತೆ. ಹಲ್ಲೆಲೂಯಾ, ಅದು ನಿಜವಾದಂಥ ಪ್ರೀತಿ. ಹಾಗೆ ಜ್ಞಾನೋಕ್ತಿ 5:18 ನಾವು ನೋಡ್ತೇವೆ, ಆನಂದವಾಗಿ ಸಂತೋಷವಾಗಿ ಇರಬೇಕು ಎಂಬುದಾಗಿ ಇಲ್ಲಿ ನಾವು ನೋಡ್ತೇವೆ. ಇನ್ನು ಪತ್ನಿಯಲ್ಲಿ ಆನಂದಿಸು, ಅಂದರೆ ನಾವು ಯಾವುದರಲ್ಲಿ ಆನಂದಿಸ್ತಾ ಇದ್ದೇವೆ. ಜೀವನ ಅನ್ನೋದು ನೋಡಿದ್ರೆ ಈಗ ಇತ್ತೀಚೆಗೆ ನಾವು ಜ್ಞಾನೋಕ್ತಿಯಲ್ಲಿ ನೋಡೋದಾದರೆ, ಜ್ಞಾನೋಕ್ತಿ ಪ್ರಕಾರ ನಾವು ನೋಡೋದಾದರೆ ಮದುವೆ ಮಾಡಿಕೊಳ್ಳುವಾಗ ಭಾಳ ಸಂತೋಷವಾಗೇ ಇರ್ತಾರೆ ಗಂಡ ಹೆಂಡತಿರು. ಮದುವೆ ಮಾಡಿಕೊಂಡು 1 ವರ್ಷ 2 ವರ್ಷ ಭಾಳ ಸುಖವಾಗಿರ್ತಾರೆ, ನೆಮ್ಮದಿಯಾಗಿ ಇರ್ತಾರೆ, ಭಾಳ ಸಂತೋಷವಾಗಿರ್ತಾರೆ. ಬಟ್ ಆದರೆ ಕೆಲವು ದಿನಗಳು ಅಥವಾ ವರ್ಷಗಳು ಕಳೀತಾ ಹೋದ್ಮೇಲೆ ಅವರು ತಮ್ಮಲ್ಲಿರೋ ಸಾಮರಸ್ಯವನ್ನು ಕಳ್ಕೊತಾರೆ, ತಮ್ಮಲ್ಲಿ ಪ್ರೀತಿಯನ್ನು ಕಳ್ಕೊತಾರೆ, ತಮ್ಮಲ್ಲಿ ಗೌರವವನ್ನು ಕಳ್ಕೊತಾರೆ, ಒಂಥರ ಅವರ ಪ್ರಾಣಿಗಳಂತೆ ವರ್ತಿಸಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಯಾಕಂದರೆ ಅವರಲ್ಲಿ ಏನಿಲ್ಲ, ಆ ನಿಜವಾದ ಗೌರವ ಆಗಲಿ ಪ್ರೀತಿಯಾಗಲಿ ಇಲ್ಲ. ಇವತ್ತು ಎಷ್ಟೋ ಜನ ನೋಡುವಾಗ ಅವರಲ್ಲಿ ಯಾಕೆ ಕುಟುಂಬಗಳಲ್ಲಿ ಒಡೆದಾಟ ಅಥವಾ ದೂರ ಹೇಳುವಂಥದ್ದು, ಚಾಡಿ ಹೇಳುವಂಥದ್ದು, ಕುಟುಂಬಗಳಲ್ಲಿ ಒಬ್ಬರೊಬ್ಬರನ್ನ ಈನೈಸ್ಕೊಳ್ಳುವಂಥದ್ದು, ಒಬ್ಬರೊಬ್ಬರನ್ನ ಆಡ್ಕೊಳ್ಳುವಂಥದ್ದು ಯಾಕೆ ಬರ್ತದೆ ಅಂದರೆ ಅವರಲ್ಲಿ ಸಂತೋಷವಾಗಲಿ ಆನಂದವಾಗಲಿ ಇರುವುದಿಲ್ಲ. ಹಾಗಾಗಿ ಅವು ಯಾವಾಗ ಅವರಲ್ಲಿ ಆನಂದ ಅನ್ನೋದು ಕಳ್ಕೊತಾರೋ, ಯಾವಾಗ ಪ್ರೀತಿಯನ್ನು ಕಳ್ಕೊತಾರೋ, ಯಾವಾಗ ಆ ಸಂತೋಷವನ್ನು ಅವ್ರು ಕಳ್ಕೊತಾರೋ, ಹಾಗೆ ಅವರ ಜೀವಿತದಲ್ಲಿ ಎಲ್ಲವನ್ನು ಅವರು ಕಳೆದುಕೊಂಡಾಗೆ. ಅದಕ್ಕೆ 5:18 ಭಾಳ ಚೆನ್ನಾಗಿ ಹೇಳ್ತಾ ನೋಡಿ, ದೇವರ ಆಶೀರ್ವಾದವನ್ನು ಹೊಂದಲಿ ನಿನ್ನ ಯೌವನ ಕಾಲದ ಪತ್ನಿಯಲ್ಲಿ ಆನಂದಿಸು. ಪ್ರಿಯದೇ ಮಕ್ಕಳೇ, ನೀನು ಯೌವನದಲ್ಲೇ ನಿನ್ನ ಪತ್ನಿ ಜೊತೆಲೇ ನೀನು ಸುಖವಾಗಿರಲಿಕ್ಕಾಗಲಿಲ್ಲ ಅಂದರೆ ನೀವು ವಯಸ್ಸಾದ ಮೇಲೆ ಇರೋಕ್ಕಾಗತ್ತಾ? ವಯಸ್ಸಾದ ಮೇಲೆ ಆಗಲೇ ಬಿ ಪಿ, ಶುಗರು, ಬೇರೆ ಬೇರೆ ಕಾಯಿಲೆಗಳು ಈಗೀವಿ ಹೆಚ್ಚಾಗ್ತಾ ಹೋಗ್ತಾವೆ. ಆಗ ಸ್ವಲ್ಪ ಹೆಂಗೋ ಬದುಕಿದ್ರೆ ಸಾಕು ಅನ್ನೋ ಮಟ್ಟಿಗೆ ಇರ್ತದೆ. ಈ ಸುಖ ಸಂತೋಷ ಅಂತಕ್ಕಂಥದ್ದು ಯೌವನ ಕಾಲದಲ್ಲಿಯೇ ಏನು ಮಾಡಬೇಕು, ನಮ್ಮ ಕುಟುಂಬ ಜೀವನವನ್ನು ಆಶೀರ್ವಾದಕರವಾಗಿ ನಾವು ಇಟ್ಟುಕೊಂಡು ನಡೆಸಬೇಕು. ಆದರೆ ಅದೇ 50-60 ದಾಟಿದ ಮೇಲೆ ಆಗಿನೇನಿಲ್ಲ, ಇಲ್ಲ ಹೆಂಡತಿ ಹೋಗಿರ್ತಾಳೆ, ಇಲ್ಲ ಗಂಡ ಹೋಗಿರ್ತಾನೆ. ಇಲ್ಲ ಅಂದರೆ ಹೆಂಡತಿ ಗಂಡ ಇಬ್ಬರು ಇದ್ದರೂ ಶುಗರ್ ಬಿ ಪಿ ಮಾತ್ರ ಪೂರ್ತಿಯಾಗಿ ಬಂದಿರ್ತವೆ. ಆಗ ಜೀವನ ಬರೀ ಹೋರಾಟ, ಜಗಳ ಅಥವಾ ಆವಾಗ ಏನು ಮಾಡಲಿಕ್ಕೂ ನಮ್ಮದು ಅಂತ ನಮ್ಮದೇನಿರಲ್ಲ. ಆಗ ಸೊಸೆಯರು, ಮಕ್ಕಳು, ಆಗ ಮೊಮ್ಮಕ್ಕಳು ಇವರೆಲ್ಲರೂ ಬಂದಿರ್ತಾರೆ. ಆಗ ನಮ್ಮ ಬದುಕು ಬೇರೆ ರೀತಿ ಕನ್ವರ್ಟ್ ಆಗಿರ್ತದೆ. ನಮ್ಮ ಜೀವನ ನಾವು ಅಂದ್ಕೊಂಡಂಗೆ ನಡೆಯಲ್ಲ, ಅವ್ರು ಅಂದ್ಕೊಂಡಂಗೆ ನಡೀಬೇಕಾಗಿರ್ತದೆ. ಆಗ ಅದಕ್ಕೆ ಜ್ಞಾನೋಕ್ತಿಯಲ್ಲಿ ಸೊಲೊಮೋನನು ಹೇಳೋ ಪ್ರಕಾರ ನಿನ್ನ ಯೌವನ ಕಾಲದಲ್ಲಿಯೇ ನೀನೇನು ಮಾಡಬೇಕು, ನಿನ್ನ ಪತ್ನಿ ಜೊತೆಯಲ್ಲಿ ಸುಖವಾಗಿ ಸಂತೋಷವಾಗಿ ಆನಂದವಾಗಿ ನೀನು ಇರುವುದನ್ನು ಕಲಿತುಕೊಳ್ಬೇಕು ಎಂಬುದಾಗಿ ನೋಡ್ತೇವೆ. ಎಲ್ಲ ಸಂತೋಷಗಳಿಗಿಂತ, ಗಂಡ ಹೆಂಡತಿರೋ ಸುಖ ಸಂತೋಷವಾಗಿ ಇರೋ ಸುಖಕ್ಕಿಂತ ಪ್ರಿಯದೇವ ಮಕ್ಕಳ ಬೇರೆ ಯಾವ ಸುಖವೂ ನಮಗೆ ಸಂತೋಷವನ್ನು ಆನಂದವನ್ನು ಕೊಡಲಿಕ್ಕೆ ಸಾಧ್ಯ ಇಲ್ಲ. ಎಷ್ಟೇ ಹಣ ಇದ್ದರೂ, ಎಷ್ಟೇ ಕೊಡ್ತಾ, ಎಷ್ಟೇ ಮೋಜು ಮಸ್ತಿಗಳನ್ನು ಈ ಲೋಕದಲ್ಲಿ ಮಾಡಿದರೂ ಕೂಡ ಈಗೋ ಪ್ರಿಯದೇವ ಮಕ್ಕಳೇ, ಗಂಡ ಹೆಂಡತಿರ ಪ್ರೀತಿಯಲ್ಲಿ ಆನಂದದಲ್ಲಿರುವಂಥ ಸಂತೋಷ, ಅಷ್ಟು ಸುಖಕರವಾದ ಜೀವನ ಬೇರೆ ಎಲ್ಲೂ ಸಿಗುವುದಿಲ್ಲ ಅನ್ನೋದನ್ನು ನಾವು ಅರ್ಥ ಮಾಡಿಕೊಳ್ಬೇಕಾಗಿದೆ. ಅದೇ ರೀತಿಯಲ್ಲಿ ಮಲಾಖಿ ಗ್ರಂಥದ ಪ್ರಕಾರ ನಾವು ನೋಡ್ತೇವೆ, ಅದರಲ್ಲಿ ನಂಬಿಗಸ್ತಿಕೆ ಬೇಕು. ಮಲಾಖಿ ಹೇಳುವ ಪ್ರಕಾರ ನೋಡೋದಾದರೆ ಇವತ್ತು ಎಲ್ಲಿದೆ ಕುಟುಂಬಗಳಲ್ಲಿ ನಂಬಿಗಸ್ತಿಕೆ? ಇವತ್ತು ಮದುವೆ, ನಾ ಮೊದಲು ಹೇಳಿದಾಗೆ ನಾವು ಮದುವೆ ಮಾಡ್ಕೊಳ್ಳೋಗಂಟ ಮಾತ್ರ ಭಾಳ ವಿಶ್ವಾಸದಲ್ಲಿರ್ತೇವೆ. ಬಟ್ ಆದರೆ ಮದುವೆ ಮಾಡಿಕೊಂಡು ಕೆಲವು ದಿನಗಳು ಕಳೆದ ಮೇಲೆ ಮಲಕ್ಕೆ 2:15 ನಾ ಹೇಳುವ ಪ್ರಕಾರವಾಗಿ ಇವರು ಅವರ ನಂಬಿಕೆಯನ್ನು ಕುಟುಂಬಗಳು ಕಳ್ಕೊಂಡು ಅವು ಹೋಗ್ತವೆ.
ಹಾಗಾಗಿ ನಂಬಿಕೆನ ಕಳ್ಕೊಳ್ಳೋದ್ರಿಂದ ತಾನೇ ಇವತ್ತು ಕುಟುಂಬಗಳೇನಾಗಿದ್ದಾವೆ ಹಾಳಾಗ್ತಾ ಇದ್ದಾವೆ ಎಂಬುದಾಗಿ ನಾವು ನೋಡ್ತೇವೆ. 2:15 ನಾವು ನೋಡ್ತೇವೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಪರಮಾತ್ಮ ಅಂಶನಾದ ಯಾವನು ಹೀಗೆ ಮಾಡಲಿಲ್ಲ. ಆ ಪ್ರಸಿದ್ಧನೊಬ್ಬನು ಏಕೆ ಇಂಥ ಕೃತ್ಯ ಮಾಡಿದನು? ದೇವರ ವರವಾದ ಸಂತಾನವನ್ನು ಆರೈಸಿಯೇ ಈಗಿರಲು ನಿಮ್ಮ ಆತ್ಮವನ್ನು ಎಚ್ಚರಿಕೆಯಿಂದ ನೋಡಿಕೊಳ್ಳಿರಿ. ಯಾವನು ತನ್ನ ಯೌವನದ ಪತ್ನಿಗೆ ದ್ರೋಹ ಮಾಡದೇ ಇರಲಿ. ಯಾಕಂದರೆ ನೋಡಿ, ಇಲ್ಲಿ ಯಾವನು ದೇವರು ಕೊಟ್ಟಂಥ ಪತ್ನಿಗೆ, ಯೌವನದ ಪತ್ನಿಗೆ ಏನು ಮಾಡಬಾರ್ದಂತೆ? ದ್ರೋಹ ಮಾಡಬಾರ್ದು. ದ್ರೋಹ ಮಾಡಬಾರ್ದು ಅಂದ್ರೆ ಅರ್ಥ ಏನು? ನಾವು ಇವತ್ತು ಕುಟುಂಬಗಳು ಒಡೆದೋಗ್ಲಿಕ್ಕೆ ಕಾರಣ, ಇವತ್ತು ಗಂಡ ಹೆಂಡತಿರಲಿ ಪ್ರೀತಿ ಇಲ್ಲ ಅನ್ನೋದು ಒಂದು ಕಡೆ ಅವರು ಅಕ್ರಮ ಸಂಬಂಧಗಳನ್ನು ಇಟ್ಕೊಳ್ಳುವಂಥದ್ದನ್ನು ನಾವು ನೋಡ್ತೇವೆ. ಅಕ್ರಮ ಸಂಬಂಧಗಳನ್ನು ಇಟ್ಟುಕೊಳ್ಳುವುದರಿಂದ ಅದನ್ನೇ ಇಲ್ಲಿ ಮಲಾಖಿ ಹೇಳ್ತಾನೆ, ನಿನ್ನ ಯೌವನದ ಪತ್ನಿಗೆ ನೀ ಏನು ಮಾಡಬಾರ್ದು? ದ್ರೋಹ ಮಾಡಬಾರ್ದು. ಅದು ಇಬ್ಬರಿಗೂ ಸೇರ್ತದೆ, ನಿನ್ನ ಯೌವನದ ಪತಿಗೆ, ನಿನ್ನ ಯೌವನದ ಪತ್ನಿಗೆ. ನಾವು ದ್ರೋಹ ಮಾಡದೆ ಅವರನ್ನು ಸಂತೋಷವಾಗಿ ಇರಿಸಲಿಕ್ಕೆ ನಾವು ಹಕ್ಕುದಾರರಾಗಿದ್ದೇವೆ ಮತ್ತು ಜವಾಬ್ದಾರಿ ಉಳ್ಳವರಾಗಿದ್ದೇವೆ ಅನ್ನೋದನ್ನು ನಾವೆಂದಿಗೂ ಮರೆಯಬಾರ್ದು. ಹಾಗಾಗಿ ಅದಕ್ಕೆ ಬೇಕಾಗಿರೋದೇನು? ಒಬ್ಬ ಪುರುಷ ಮತ್ತು ಸ್ತ್ರೀಯಲ್ಲಿ ಬೇಕಾಗಿರೋದು ಅವ್ರಿಗೆ ನಂಬಿಕೆ. ತನ್ನ ಗಂಡನ ಮೇಲೆ ಹೆಂಡತಿಗೆ ನಂಬಿಕೆ, ಹೆಂಡತಿ ಮೇಲೆ ಗಂಡನಿಗೆ ನಂಬಿಕೆ ಇರಬೇಕು. ಈ ನಂಬಿಕೆ ದ್ರೋಹ ಅಂತಕ್ಕಂಥದ್ದನ್ನು ಮಾಡಬಾರ್ದು. ಅದು ಕ್ರೈಸ್ತ ಜೀವಿತದಲ್ಲಿ ಭಾಳ ಪ್ರಾಮುಖ್ಯವಾದದ್ದು ಪರಿಶುದ್ಧ ಜೀವನ. ಅದರಲ್ಲೂ ಕ್ರೈಸ್ತತ್ವದಲ್ಲಿ ಭಾಳ ಪ್ರಾಮುಖ್ಯವಾದದ್ದು ಏನಂದರೆ, ನಮಗೆ ಕರ್ತನೊಬ್ಬನಿದ್ದಾನೆ. ಅದಕ್ಕೆ ಏನೇ ಎಫೆಸಿನ ಪತ್ರಿಕೆಯಲ್ಲಿ ಹೇಳಿದ ಪ್ರಕಾರವಾಗಿ ನಾವು ಏಕಪತ್ನಿ ಉಳ್ಳವರಾಗಿರಬೇಕು. ಹಾಗಾಗಿ ಅದು ಬರೀ ಸಭಾ ಅಧ್ಯಕ್ಷರಿಗೋ ಸಭಾ ಪಾಲಕರಿಗೋ ಹೇಳಿದ ಮಾತಲ್ಲ, ಪ್ರತಿಯೊಬ್ಬ ಕ್ರೈಸ್ತನಿಗೂ ದೇವರು ಹೇಳುವಂಥ ಮಾತಾದೆ. ಆದರೆ ಇವತ್ತು ನಾವು ಬೇರೆ ಧರ್ಮಗಳನ್ನು, ಆಚಾರಗಳನ್ನ ನೋಡುವಾಗ ಅವ್ರಿಗೆ ಇಷ್ಟ ಬಂದರೆ ಇರ್ಬೋದು, ಇಷ್ಟು ಕಷ್ಟವಾದರೆ ಹೋಗ್ಬೋದು ಅನ್ನೋ ಪರಿಸ್ಥಿತಿ ಇದೆ. ಇಲ್ಲ, ನಾವು ಧರ್ಮಶಾಸ್ತ್ರಗಳನ್ನು ಅನುಸರಿಸ್ತಾ ಇಲ್ಲ, ಅಥವಾ ಕರ್ತನಾದ ಯೇಸುಸ್ವಾಮಿ ನಮಗೆ ಹೇಳ್ಕೊಟ್ಟ ವಾಕ್ಯಗಳು ನಮಗೆ ಗೊತ್ತಿಲ್ಲ, ಅಥವಾ ಕಾನೂನುಗಳು ಹೇಳುವ ರೀತಿಯಲ್ಲೂ ಕೂಡ ಕಾನೂನು ಕೂಡ ನಮಗೇನು ಹೇಳ್ತದೆ ಅದನ್ನು ಕೂಡ ಪಾಲಿಸಲ್ಲ. ಅದೆಲ್ಲವನ್ನು ಮೀರಿ ನಾವು ವಿರೋಧವಾಗಿ ನಡೆಯುವಂಥ ಕಾಲಘಟ್ಟಕ್ಕೆ ನಾವು ಬಂದುಬಿಟ್ಟಿದ್ದೇವೆ. ಈಗ ಸಭೆಗಳಲ್ಲಿ ಮತ್ತು ಸಮಾಜದಲ್ಲಿ ನೋಡುವಾಗ ಬೇರೆಯವರ ಅನುಕರಣೆ ಮಾಡ್ತಾ, ಬೇರೆಯವರನ್ನ ತೋರಿಸ್ಕೊಂಡು ಅವ್ರು ಹಂಗಿದ್ದಾರೆ ಇವ್ರು ಹಿಂಗಿದ್ದಾರೆ ಅಂತೇಳಿ ಇವತ್ತು ಕುಟುಂಬದಲ್ಲಿ ನಂಬಿಕೆಯನ್ನು ಕಳ್ಕೊಂಡು ಪತಿ ಪತ್ನಿಯರಲ್ಲಿ ವಿಶ್ವಾಸಗಳಿಲ್ಲದೆ ಇವರ ಮೇಲೆ ಅವರ ಆರೋಪಗಳನ್ನು ಮಾಡ್ತಾ ಇವತ್ತು ಸಂಸಾರಗಳು ಹಾಳಾಗ್ತಾ ಇರುವಂಥದ್ದನ್ನು ನಾವು ಗಮನಿಸ್ತಾ ಇದ್ದೇವೆ. ಕಾರಣ ಅವರಿಗೆ ವಿಶ್ವಾಸ ಇಲ್ಲ ಅಥವಾ ನಂಬಿಕೆ ಇಲ್ಲ ಎಂಬುದಾಗಿ ನಾವು 4 ನೋಡ್ತೇವೆ. 1 Cor 14:15 ಒಳ್ಳೆ ನಾವು ಶಿಕ್ಷಣವುಳ್ಳವರಾಗಿರಬೇಕು. ಅಂದರೆ ಅಜ್ಞಾನಿಗಳಾಗಬಾರ್ದು ಅಂತ ಅದರ ಅರ್ಥ. ಅಂದರೆ ಶಿಕ್ಷಣ ಅಂದರೆ ತಿಳುವಳಿಕೆ, ನಮಗೆ ತಿಳುವಳಿಕೆ ಭಾಳ ಮುಖ್ಯ. 1 Cor 14:35 14:35 ಅಂದರೆ ಈ ತಿಳುವಳಿಕೆ ಹೆಂಗೆ ಬರ್ತದೆ ನಮ್ಮಲ್ಲಿ? ಯಾವುದನ್ನು ಓದಿದರೆ, ಯಾವುದನ್ನು ಕೇಳಿದರೆ ನಮಗೆ ತಿಳುವಳಿಕೆ ಬರ್ತದೆ? ನಮಗೆ ನಾವು ಹೇಳಿದ್ದನ್ನು ಕೇಳಿಸ್ಕೊಳ್ಳೋದೂ ಇಲ್ಲ ಮತ್ತು ಕೇಳಿಸ್ಕೊಂಡಂಗೆ ನಡೆಯೋದೂ ಇಲ್ಲ. ಅದಕ್ಕೆ 1 Cor 14:30 ಈಗ ಹೇಳ್ತೇನೆ ನೋಡಿ. ಅವರು ಏನಾದರೂ ತಿಳ್ಕೊಳ್ಳುವುದಕ್ಕೆ ಅಪೇಕ್ಷಿಸಿದರೆ ಮನೆಯಲ್ಲಿ ತಮ್ಮ ಗಂಡಂದಿರನ್ನು ಕೇಳಲಿ. ಸ್ತ್ರೀಯರು ಸಭೆಯಲ್ಲಿ ಮಾತಾಡುವುದು ನಾಚಿಕೆಗೆಟ್ಟ ಕೆಲಸವಾಗಿದೆ. ಅಂದರೆ ಇಲ್ಲೇನರ್ಥ? ಇಲ್ಲಿ ಶಿಕ್ಷಣ ಇಲ್ಲದೆ ಇರುವಂಥದ್ದು ಅಂದರೆ ತಿಳುವಳಿಕೆ ಇಲ್ಲ. ತಿಳುವಳಿಕೆ ಇಲ್ಲದಂಗೆ ಬಾಯಿಗೆ ಬಂದಾಗ ಏನು ಮಾಡಬಾರ್ದು? ಮಾತಾಡಬಾರ್ದು. 34 ನೋಡ್ತೇವೆ. ದೇವಜನರು ಎಲ್ಲ ಸಭೆಗಳ ಮರ್ಯಾದೆಯ ಪ್ರಕಾರ ಸ್ತ್ರೀಯರು ಸಭೆಯ ಕೂಟಗಳಲ್ಲಿ ಸುಮ್ಮಗಿರಬೇಕು. ಮಾತಾಡೋದಕ್ಕೆ ಅವರಿಗೆ ಅಪ್ಪಣೆ ಇಲ್ಲ, ಅವರು ಅಧೀನದಲ್ಲಿರಬೇಕು. ಧರ್ಮಶಾಸ್ತ್ರದಲ್ಲಿಯೂ ಹೀಗೆ ಹೇಳಿದೆಯಲ್ಲ. ಅವರು ಏನಾದರೂ ತಿಳ್ಕೊಳ್ಳುವುದಕ್ಕೆ ಅಪೇಕ್ಷಿಸಿದರೆ ಮನೆಯಲ್ಲಿ ತಮ್ಮ ಗಂಡಂದರನ್ನು ಕೇಳಲಿ. ಸ್ತ್ರೀಯರು ಸಭೆಯಲ್ಲಿ ಮಾತಾಡುವುದು ನಾಚಿಗೆಟ್ಟ ಕೆಲಸವಾಗಿದೆ. ಅಂದರೆ ಅದರ ಅರ್ಥ ಏನಂದರೆ, ಏನಾದರೂ ಸತ್ಯವೇದದ ಪ್ರಕಾರ ಅಥವಾ ವಿಚಾರಣೆಗಳು ತಿಳ್ಕೊಳ್ಬೇಕು ಅನ್ನೋ ಪ್ರಕಾರ ಆಗಿದ್ದರೆ ಅದನ್ನು ಸಭೆಗಳಲ್ಲಿ ಅಥವಾ ವಾದ ತರ್ಕಗಳನ್ನು ಮಾಡದೆ
ಅಥವಾ ತಮ್ಮ ಗಂಡಂದಿರನ್ನು ಮನೆಯಲ್ಲಿ ಇದ್ದುಕೊಂಡು ಈ ವಚನಗಳೇನು, ಈ ವಚನಗಳ ಆಧಾರಗಳೇನು, ಅಥವಾ ಈ ನಮ್ಮ ಕಾನೂನುಗಳೇನು ಹೇಳ್ತದೆ, ನಮ್ಮ ಧರ್ಮ ಏನು ಹೇಳ್ತದೆ, ನಮ್ಮ ಕರ್ತನಾದ ಯೇಸುಸ್ವಾಮಿ ಏನು ಹೇಳಿದ್ದಾರೆ, ಈಗ ನಾವು ಹೇಗೆ ನಡಿಬೇಕು ಅನ್ನೋದನ್ನು ಅಂದರೆ ಗಂಡಂದಿರ ಮಧ್ಯದಲ್ಲಿ ಕುಳಿತು ಅವರು ವಾದಗಳನ್ನು ಮಾಡಿ ಚರ್ಚೆಗಳನ್ನ ಮಾಡಿ ಅದರ ತಿಳುವಳಿಕೆಯನ್ನು ಅವರು ಪಡ್ಕೊಳ್ಬೇಕು. ತಿಳುವಳಿಕೆ ಪಡ್ಕೋಬೇಕಂದ್ರೆ ವಾಕ್ಯದ ಮರ್ಮಗಳನ್ನ ತಿಳಿಬೇಕಂದರೆ ಅದಕ್ಕೆ ಶಿಕ್ಷಣ ಅವಶ್ಯಕತೆ ಇದೆ, ಅಂದರೆ ತಿಳುವಳಿಕೆ ಅವಶ್ಯಕತೆ ಇದೆ. ಇವತ್ತು ಎಷ್ಟೋ ಜನಗಳಿಗೆ, ನಾನು ಯಾರನ್ನು ಖಂಡಿಸ್ತಾ ಇಲ್ಲ, ಎಷ್ಟೋ ಜನಗಳಿಗೆ ಶಿಕ್ಷಣ ಕಡಿಮೆ, ತೀರಾ ಕಡಿಮೆ. ಬೈಬಲಲ್ಲಿ ಇರುವಂಥ ಎಷ್ಟೋ ವಚನಗಳು ಅವರಿಗೆ ಗೊತ್ತಿಲ್ಲ. ಪರಿಶುದ್ಧಾತ್ಮನ ಮಾತಾಡ್ತಾನೆ, ನಿಜ. ಪರಿಶುದ್ಧಾತ್ಮನ ಮಾತಾಡುವುದರ ಜೊತೆಗೆ ನಾವು ಓದಿ ತಿಳ್ಕೊಂಡು ವಚನಗಳನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಏನು ಮಾಡಬೇಕು, ಉಪದೇಶ ಮಾಡಬೇಕು. ಒಬ್ಬರಿಗೆ ಬುದ್ಧಿವಾದ ಹೇಳಬೇಕಂದ್ರೆ ವಚನಗಳು ಗೊತ್ತಿರಬೇಕು, ಒಬ್ಬರಿಗೆ ತಿಳುವಳಿಕೆ ಹೇಳಬೇಕಂದ್ರೆ ವಚನಗಳು ಗೊತ್ತಿರಬೇಕು, ಒಬ್ಬರ ಜೊತೆ ನ್ಯಾಯಧರ್ಮವನ್ನು ಕುರಿತು ಮಾತಾಡಬೇಕಂದ್ರೆ ಅವ್ರಿಗೆ ತಿಳುವಳಿಕೆ ಇರಬೇಕು. ಯಾವುದೋ ವಾಕ್ಯಗಳನ್ನು ಇನ್ನೆಲ್ಲಿ ಹೋಗಿ ಪ್ರಸಂಗ ಮಾಡಲಿಕ್ಕಾಗಲ್ಲ, ಯಾವುದೋ ವಿಷಯವನ್ನು ತಗೊಂಡು ಎಲ್ಲೋ ನಾವು ಮಾತನಾಡಲಿಕ್ಕಾಗಲ್ಲ. ಹಾಗಾಗಿ ತಿಳುವಳಿಕೆ ಉಳ್ಳವರಾಗಿರಬೇಕಂದ್ರೆ ಅದಕ್ಕೆ ಇನ್ನೊಬ್ಬರಿಗೆ ಬುದ್ಧಿ ಹೇಳಬೇಕನ್ನೋದಾಗಿದ್ದರೆ ಅವ್ರು ಏನಾಗಿರಬೇಕು, ಶಿಕ್ಷಣ ಉಳ್ಳವರಾಗಿ ಅಂದರೆ ತಿಳುವಳಿಕೆ ಉಳ್ಳವರಾಗಿರಬೇಕು ಎಂಬುದಾಗಿ ಕೋರಿಂಥ 14:35 ಹೇಳಲ್ಪಡ್ತದೆ. ಹಾಗೆ 1 ಪೇತ್ರ 3:7 ಪ್ರಕಾರ ಜ್ಞಾಪಕ ಶಕ್ತಿ, ಜ್ಞಾಪಕ ಅಂದರೆ ನಾವು ಪ್ರತಿಯೊಂದನ್ನು ಏನು ಮಾಡಬೇಕಂತೆ, ತಿಳ್ಕೊಳ್ಳುವುದಕ್ಕೆ ತಿಳಿದಂಥದ್ದನ್ನು ಕೇಳಿದಂಥದ್ದನ್ನು ನೆನಪಲ್ಲಿಟ್ಟುಕೊಳ್ಬೇಕು. ನೆನಪಿನ ಶಕ್ತಿ, ಯಾಕಂದರೆ ನಾವು ಮರೆತು ಹೋಗುವಂಥ ಕಾಲಘಟ್ಟಕ್ಕೆ ಬಂದುಬಿಟ್ಟಿದ್ದೇವೆ, ಎಲ್ಲವನ್ನು ಮರೆತು ಬಿಟ್ಟಿದ್ದೀವಿ. ಈಗ ನೆನ್ನೆ ಮಾಡಿದ್ದನ್ನು ಇವತ್ತು ಮರೆತು ಬಿಡ್ತಾ ಇದ್ದೇವೆ, ದೇವರು ಮಾಡಿದ ಎಷ್ಟೋ ಉಪಕಾರಗಳನ್ನ ನಾವು ಮರೀತಾ ಇದ್ದೇವೆ. ಅದಕ್ಕೆ ಇಲ್ಲಿ ಹೇಳ್ತದೆ 1 ಪೇತ್ರ 3:7, ಅದೇ ರೀತಿಯಾಗಿ ಪುರುಷರೇ, ಸ್ತ್ರೀಯು ಪುರುಷನಿಗಿಂತ ಬಲ ಏನಳೆಂಬುದನ್ನು ಜ್ಞಾಪಕ ಮಾಡಿಕೊಂಡು ನಿಮ್ಮ ಹೆಂಡತಿಯರ ಸಂಗಡ ವಿವೇಕದಿಂದ ಒಗೆತನ ಮಾಡಬೇಕು. ಒಗೆತನ ಮಾಡುವುದಕ್ಕೆ ಜ್ಞಾಪಕ ಶಕ್ತಿ ಬೇಕಂತೆ. ಅಂದರೆ ಹೌದು, ಅಂದರೆ ಆಕೆ ಬಲಹೀನಳು ಎಂಬ ಅರಿವು ನಮಗಿರಬೇಕು. ಒಂದು ಜ್ಞಾಪಕ ಇರಬೇಕು, ಒಂದು ಅರಿವು ಇರಬೇಕು. ಯಾಕಂದರೆ ಬಲಹೀನಳು ನಿಜ, ಆದರೆ ಬಲಹೀನವಾಗಿರ್ತಕ್ಕಂಥ ಸ್ತ್ರೀಯನ್ನು, ಅಂದರೆ ತನ್ನ ಹೆಂಡತಿಯನ್ನು ಸರಿಯಾದ ರೀತಿಯಲ್ಲಿ ಆಕೆ ಜೊತೆ ಒಗೆತನ ಮಾಡಬೇಕಂದ್ರೆ ಆತನಿಗೆ ಭಾಳ ಪ್ರಾಮುಖ್ಯವಾಗಿ ನನ್ನ ಹೆಂಡತಿ ಹೇಗೆ, ಅವಳು ಯಾವ ವಿಷಯದಲ್ಲಿ ಬಲಹೀನಳು, ಅವಳು ಶಾರೀರಿಕವಾಗಿ ಬಲಹೀನಳ, ಅವಳು ಮಾನಸಿಕವಾಗಿ ಬಲಹೀನಳ, ಅವಳು ಭೌತಿಕವಾಗಿ ಬಲಹೀನಳ, ಅವಳು ಶಾರೀರಿಕವಾಗಿ ಬಲಹೀನಳ, ಅವಳು ಯಾವ ಆಧ್ಯಾತ್ಮಿಕವಾಗಿ ಬಲಹೀನಳ, ಹೀಗೆ ನಾವು ಒಂದೊಂದು ವಿಷಯಗಳಲ್ಲಿ ಆಕೆ ಯಾವ ವಿಷಯದಲ್ಲಿ ಬಲಹೀನಳಾಗಿದ್ದಾಳೆ ಎಂಬ ಜ್ಞಾಪಕ ನಮಗಿರಬೇಕು. ನಾವು ಆಕೆಯನ್ನು ಸರಿಯಾಗಿ ಅರ್ಥ ಮಾಡಿಕೊಂಡಿಲ್ಲ ಅಂದರೆ, ಒಂದು ವೇಳೆ ಪುರುಷನು ಆದರೂ ಕೂಡ ಹಾಗೆ, ನನ್ನ ಗಂಡ ಯಾವುದರಲ್ಲೇ ಬಲಹೀನನಾಗಿದ್ದಾನೆ, ಅವ ಯಾವ ರೀತಿ ಅವನು ಬಿದ್ದು ಹೋಗಲಿಕ್ಕೆ ಕಾರಣ ಅನ್ನುವುದನ್ನು ಸ್ತ್ರೀ ಕೂಡ ತಿಳ್ಕೊಂಡಿರಬೇಕು. ಸ್ತ್ರೀ ಬಲಹೀನಳು ನಿಜ, ಹಾಗೆ ಪುರುಷನು ಕೂಡ ಇವತ್ತು ಕುಟುಂಬ ಹೊರಗಡೆ ನೋಡುವಾಗ ವಾಕ್ಯ ಪ್ರಕಾರ ಅವ್ರಿಗೆ ನಾವು ಬಲಹೀನರು ಎಂಬುದಾಗಿ ನಾವು ಹೇಳ್ತೇವೆ ನಿಜ. ಬಟ್ ಆದರೆ ಸ್ತ್ರೀಯವರು ಇವಾಗ ತುಂಬ ಬದಲಾವಣೆಯಲ್ಲಿ ಆಗಿರೋದ್ರಿಂದ ಪುರುಷರು ಈಗ ಬಲಹೀನರಾಗ್ತಾಯಿದ್ದಾರೆ, ಸ್ತ್ರೀಯರು ಸ್ಟ್ರಾಂಗ್ ಆಗ್ತಾಯಿದ್ದಾರೆ. ಅದು ಸಣ್ಣ ಪುಟ್ಟ ವಿಷಯಗಳಲ್ಲಿರ್ಬೋದು. ಇವತ್ತಿನ ಪ್ರಪಂಚದ ಬದಲಾವಣೆಗಳು ತುಂಬಾ ಇದೆ, ಕಾನೂನುಗಳು ತುಂಬಾ ಬದಲಾವಣೆ ಆಗಿದೆ. ಹಾಗಾಗಿ ಪ್ರಿಯದ ಮಕ್ಕಳೇ, ನಾವು ಯಾವುದೇ ಕಾನೂನು, ಯಾವುದೇ ಧರ್ಮ, ಯಾವುದೇ ಸಂಪ್ರದಾಯಗಳು, ಏನೇ ಕಾನೂನುಗಳು ನಮ್ಮ ಮುಂದೆ ತಂದರೂ, ಒಂದು ನಮ್ಮ ದೇವರು ನಮ್ಮ ಮುಂದೆ ಇದ್ದಾನೆ, ಮತ್ತು ದೇವರ ಮುಂದೆ ನಾವು ನಿಲ್ಲಬೇಕು, ಮತ್ತು ದೇವರು ನಮ್ಮ ಮುಂದೆ ನಾವು ಲೆಕ್ಕ ಕೊಡಬೇಕು ಅನ್ನೋದನ್ನು ನಾವು ಮರಿಬಾರ್ದು. ಹಾಗಾಗಿ ನಾವು ಸ್ತ್ರೀಯರು ಬಲಹೀನರೆಂಬುದನ್ನು ತಿಳ್ಕೊಂಡು, ಅಥವಾ ಪುರುಷರು ಯಾವುದರಲ್ಲಿ ಬಲಹೀನರೆಂಬುದಾಗಿ ತಿಳಿದುಕೊಂಡು ಜ್ಞಾಪಕದಲ್ಲಿ ಇಟ್ಟುಕೊಂಡು ಸರಿಯಾದ ಒಗೆತನವನ್ನು ನಾವು ಮಾಡಬೇಕು. ಅದೇ ರೀತಿಯಲ್ಲಿ ಪುರುಷರೇ, ಸ್ತ್ರೀಯು ಪುರುಷನಿಗಿಂತ, ಅಂದರೆ ನಾವು ನೋಡ್ತೇವೆ ಆ ಗಂಡ ಹೆಂಡತಿರು ಇಬ್ಬರ ಮಧ್ಯದಲ್ಲಿ ಪುರುಷನಿಗಿಂತ ಸ್ತ್ರೀ ಬಲಹೀನಳ, ಅದನ್ನು ನಾವು ನೋಡಬೇಕು. ಬಲಹೀನಳ ಆಗಿದ್ದರೆ ಸರಿಯಾದ ರೀತಿಯಲ್ಲಿ ಅವಳನ್ನ ಜ್ಞಾಪಕದಲ್ಲಿಟ್ಟುಕೊಂಡು, ಅಂದರೆ ಜ್ಞಾಪಕದಲ್ಲಿಟ್ಟುಕೋ ಅಂತಂದರೆ ಅದರ ಅರ್ಥ ಆಕೆಯನ್ನು ನಾವು ತಪ್ಪು ದಾರಿಯಲ್ಲಿ ನಡೆಸದಂತೆ, ಅಥವಾ ಆಕೆಗೆ ಕೋಪವನ್ನು ಎಬ್ಬಿಸದಂತೆ, ಅಥವಾ ಆಕೆ ಬಲಹೀನಳ ಆಗಲಿಕ್ಕೆ ನಾವು ಅವಕಾಶ ಕೊಡದೆ ನಾವು ಎಚ್ಚರಿಕೆ ವಹಿಸಿ ಆಕೆ ಜೊತೆಯಲ್ಲಿ ನಾವು ಒಗತನ ಮಾಡಬೇಕಾಗ್ತದೆ. ಅದು ಸ್ತ್ರೀಯಾಗಿರಲಿ ಪುರುಷನಾಗಿರಲಿ ಅನ್ನೋದನ್ನು ನಾವು ಯೋಚನೆ ಮಾಡಬೇಕಾಗಿದೆ. ಹಾಗೆ 1 ಪೇತ್ರ 3:7 ಪ್ರಕಾರ ಇನ್ನೊಂದು ವಾಕ್ಯ ಅದು ಹೇಳ್ತದೆ, ವಿವೇಕ ಉಳ್ಳವರಾಗಿ ನಡ್ಕೊಳ್ಬೇಕು. ಅಂದರೆ ಅದೇ ವಾಕ್ಯದಲ್ಲಿ ಏನು ಹೇಳ್ತದೆ, ಎರಡನೇ ವಿಷಯ, ಅವರು ವಿವೇಕವುಳ್ಳವರಾಗಿ ಅವ್ರ ಜೊತೆ ನೀವೇನು ಮಾಡಬೇಕು, ಒಗತನ ಮಾಡಬೇಕು. ಅಂದರೆ ಬುದ್ಧಿ ಇಲ್ಲದವರಾಗಿ ಅಜ್ಞಾನಿಗಳಂತೆ ಕೂಗಾಡಿಕೊಂಡು, ಕುಡಿದು ಜಗಳ ಆಡಿಕೊಂಡು, ಒಡೆದಾಡಿಕೊಂಡು, ಬಡದಾಡಿಕೊಂಡು ಇವತ್ತು ಕುಟುಂಬಗಳು ಹಾಳಾಗಲಿಕ್ಕೆ ಕಾರಣ ಅದು ತಾನೇ. ಅಥವಾ ಅವರಲ್ಲಿ ಕುಡುಕುತನವೋ, ಅಂದರೆ ಅವರಲ್ಲಿ ಅಜ್ಞಾನತನವೋ, ಅಥವಾ ಅವರಲ್ಲಿ ಬಲಹೀನತೆ ಜೊತೆಗಿವೆಲ್ಲ.
ಹಾಗಾಗಿ ಏನಾಗ್ತದೆ, ಅವರು ದೊಡ್ಡ ಸಮಸ್ಯೆಯನ್ನು ಎದುರಿಸಬೇಕಾಗಿರ್ತದೆ. ಎದುರಿಸಿ ಇಗೋ ಸಂಸಾರಗಳಲ್ಲಿ ಭಾಳ ದುಃಖಗಳನ್ನು ನೋವುಗಳನ್ನು ಅವರು ಅನುಭವಿಸುವಂಥದ್ದು ನಾವು ನೋಡ್ತಾ ಇದ್ದೇವೆ. ಯಾಕಂದರೆ ಒಬ್ರಿಗೊಬ್ಬರು ಅವ್ರು ಸಹಿಸ್ಕೊಳ್ತಾ ಇಲ್ಲ. ಇವತ್ತು ಎಷ್ಟೇ ನ್ಯಾಯ ಪಂಚಾಯಿತಿಗಳು ನಡೀತಾ ಇದ್ದಾವೆ, ಕೋರ್ಟು ಕೂಡ 6 ತಿಂಗಳು 1 ವರ್ಷ ಅವರಿಗೆ ಅವಕಾಶ ಕೊಡ್ತಿದೆ, ಒಂದಾಗಲಿ ಇವರು ಡೈವರ್ಸ್ ಕೊಡೋದು ಬೇಡ ಅಂತ ಹೇಳಿ. ಆದರೆ ಇವತ್ತು ಆ ರೀತಿಯಾಗಿ ಆಗಲಿಕ್ಕೆ ಆಗೋದೇ ಇಲ್ಲ, ಅವ್ರ ಜೊತೆ ಬಾಳ್ವಿಕೆ ಇಲ್ಲ, ಅವ್ರ ಜೊತೆ ಸಂತೋಷ ಇಲ್ಲ. ಕಾರಣ ಏನಂದರೆ ಅವರಲ್ಲಿ ವಿವೇಕನೇ ಕಳ್ಕೊಂಡಿರ್ತಾರೆ. ಅವರ ಬಲಹೀನರು ಅನ್ನೋದ್ರ ಜೊತೆಗೆ, ಅಜ್ಞಾನಿಗಳು ಅನ್ನೋದ್ರ ಜೊತೆಗೆ ಅವರ ವಿವೇಕವನ್ನು ಪೂರ್ಣವಾಗಿ ಕಳ್ಕೊಂಡಿರ್ತಾರೆ. ಹಾಗೆ ನಾವು ಆಗದಂತೆ ನಾವು ಅದೇ ವಾಕ್ಯ ಪ್ರಕಾರ ವಿವೇಕವುಳ್ಳವರಾಗಿ ನಾವು ಒಗತನವನ್ನು ಮಾಡಬೇಕಾಗಿದೆ. ಏಳನೇದಾಗಿ ನಾವು ನೋಡ್ತೇವೆ ಗೌರವವನ್ನು, ಅದೇ ವಾಕ್ಯದಲ್ಲಿ ಹೇಳಿದ ಪ್ರಕಾರವಾಗಿ ಅವರಿಗೆ ಮಾನವನ್ನು ಅಥವಾ ಗೌರವವನ್ನು ಸಲ್ಲಿಸುವಂಥವರಾಗಿರು. ಪ್ರಿಯ ದೇವಮಕ್ಕಳೇ, ನಾವು ನಮ್ಮ ಅದೇ ವಾಕ್ಯದಲ್ಲಿ ಹೇಳ್ತೇನೆ, ಓದ್ಬಿಡ್ತೇನೆ. ಅವರ ಸಂಗಡ ವಿವೇಕದಿಂದ ಒಗತನ ಮಾಡಿರಿ, ಅವರು ಜೀವವರಕ್ಕೆ ನಿಮ್ಮೊಂದಿಗೆ ಬಾಧ್ಯರಾಗಿದ್ದಾರೆಂದು ತಿಳಿದು ಅವರಿಗೆ ಮಾನವನ್ನು ಸಲ್ಲಿಸಿರಿ. ಹೀಗೆ ನಡೆದರೆ ನಿಮ್ಮ ಪ್ರಾರ್ಥನೆಗಳಿಗೆ ಅಡ್ಡಿ ಇರುವುದಿಲ್ಲ. ಅಂದರೆ ಅಲ್ಲಿ ಮೂರನೇದಾಗಿ ನಾವು ನೋಡ್ತೇವೆ ಆ ವಾಕ್ಯದಲ್ಲಿ ಅವರಿಗೆ ಮಾನ ಗೌರವವನ್ನು ಸಲ್ಲಿಸಬೇಕು. ಪ್ರಿಯದ ಮಕ್ಕಳೇ, ನೀವೇ ನಿಮ್ಮ ಹೆಂಡತಿಗೆ ನೀವು ಗೌರವವನ್ನು ಕೊಡದಿದ್ದರೆ, ನೀವೇ ನಿಮ್ಮ ಗಂಡನಿಗೆ ಗೌರವವನ್ನು ಕೊಡದಿದ್ದರೆ ಪಕ್ಕದ ಮನೆಯವ್ರು ಕೊಡಬೇಕಾಗತ್ತೆ. ಪಕ್ಕದ ಮನೆಯವ್ರು ಕೊಟ್ಟರೆ ಏನಾಗುತ್ತೆ, ಅಲ್ಲಿ ಸಮಸ್ಯೆ ಸ್ಟಾರ್ಟ್ ಆಗ್ತದೆ. ಈಗ ಇವತ್ತು ಸಮಸ್ಯೆ ಆಗಿರೋದೇನು ಗೊತ್ತಾ, ಇವತ್ತು ಹೊರಗಡೆಯವರು ಅವ್ರನ್ನ ಉಗುಳ್ತಾರೆ, ಆದರೆ ಅದೇ ಗಂಡ ಹೆಂಡತಿನ ಯಾವಾಗಲೂ ಬೈತಾ ಇರ್ತಾನೆ. ಅದೇ ಪಕ್ಕದ ಮನೆಯವರು ಉಗುಳ್ತಾರೆ, ಅದೇ ಹೆಂಡತಿ ಗಂಡನನ್ನು ಯಾವಾಗಲೂ ಬೈತಾ ಇರ್ತಾರೆ, ಯಾವಾಗಲೂ ಚಾಡಿಸ್ತಾ ಇರ್ತಾರೆ, ಯಾವಾಗಲೂ ಅವಮಾನಿಸ್ತಾ ಇರ್ತಾರೆ. ಹಾಗಾಗಿ ಹಾಗೆ ಮಾಡೋದ್ರಿಂದ ಆಗುವ ಸಮಸ್ಯೆ ಏನಂದರೆ, ಪ್ರಿಯದ ಮಕ್ಕಳೇ, ಪಕ್ಕದವರು ನಿಮ್ಮನ್ನು ಗೌರವಿಸಬೇಕಾಗತ್ತೆ. ಪಕ್ಕದವರು ನಿಮ್ಮನ್ನು ಎಂಥದ್ದು ಜವಾಬ್ದಾರಿ ತಗೊಳ್ಳೋಕೆ ನೋಡ್ತಾರೆ. ಆಗ ಪಕ್ಕದವರು ನಿಮ್ಮನ್ನು ಜಗಳ ಬಿಡ್ಸೋಕ್ಕೆ ಬರಬೇಕಾಗತ್ತೆ, ಪಕ್ಕದವರು ನಿಮ್ಮನ್ನು ಆಡ್ಕೊಳ್ಳೋ ಪರಿಸ್ಥಿತಿ ಬರ್ತದೆ. ಅದಕ್ಕೆ ಪಕ್ಕದವರು ನಿಮ್ಮ ಮನೆಯಲ್ಲಿ ಎಂಟ್ರಿ ಆಗಬಾರ್ದು, ಪಕ್ಕದವರು ಈ ನೆರೆಯವನು ನಿಮ್ಮ ಮನೆಗೆ ಎಂಟ್ರಿ ಆಗಬಾರ್ದು, ನೆರೆಯವಳು ನಿಮ್ಮ ಮನೆಯಲ್ಲಿ ಎಂಟ್ರಿ ಆಗಬಾರ್ದು, ನೆರೆಮನೆಗೆ ನಿನ್ನ ಗಂಡ ಹೋಗಬಾರ್ದು ಅನ್ನೋದಾದರೆ ನೀವೇನು ಮಾಡಬೇಕು, ಮಾನ ಮರ್ಯಾದೆಗಳನ್ನು ಗೌರವದಿಂದ ಕೊಡ್ರಿ, ಗೌರವಿಸ್ರಿ. ನಿನ್ನ ಹೆಂಡತಿನ ನೀನು ಗೌರವಿಸ್ತಾ ಇದ್ರೆ ಇನ್ಯಾರು ಗೌರವಿಸ್ತಾರೆ, ನಿನ್ನ ಗಂಡನನ್ನು ನೀನು ಗೌರವಿಸ್ತಾ ಇದ್ರೆ ಇನ್ಯಾರು ಗೌರವಿಸ್ತಾರೆ ಸಹೋದರಿ. ಹಾಗಾಗಿ ನೀನು ಗೌರವ ಕೊಡದೇ ಇದ್ದರೆ ಗೌರವ ಸಿಗುವ ಕಡೆ ನಿನ್ನ ಗಂಡ ಹೊರಟೋಗ್ತಾನೆ. ನೀನು ನಿನ್ನ ಹೆಂಡತಿಯನ್ನು ಪ್ರೀತಿಸ್ತಾ ಇದ್ರೆ ಪ್ರೀತಿಸುವ ಕಡೆ ಹುಟ್ಟು ಹೋಗ್ತಾರೆ. ಹಾಗಾಗಿ ಕುಟುಂಬಗಳು ಹಾಳಾಗುವ ಸಮಸ್ಯೆಗಳು ಉಂಟಾಗ್ತದೆ. ಹಾಗಾಗಿ ಪ್ರಿಯ ಸಭೆಯೇ, ನಾವು ಎಚ್ಚರಿಕೆಯಿಂದ ನಾವು ನೋಡಬೇಕಾಗಿದೆ. ಹಾಗೆ ಹೆಂಡತಿಗೆ ಹೇಳುವಂಥ ಜವಾಬ್ದಾರಿ ಅದೇ ರೀತಿಯಲ್ಲಿ ನಾನು ಮೊದಲು ಹೇಳಿದಾಗೆ, ಸ್ತ್ರೀಯರೇ ಗಂಡಂದ್ರಿಗೆ ನೀವು ಅಧೀನರಾಗಿರಬೇಕು. ಅಂದರೆ ನೀವು ಗುಲಾಮರಾಗಿರಿ ಅಂತ ಅದರ ಅರ್ಥ ಅಲ್ಲ. ಅದರ ಅರ್ಥ ಅಂದರೆ ತಗ್ಗಿ ಬಗ್ಗಿ ನಡೀರಿ, ಸುಮ್ಮನೆ ಕೂಗಾಡಬೇಡ್ರಿ, ಸುಮ್ಮನೆ ಹಾರಾಡಬೇಡ್ರಿ, ಸಣ್ಣ ಪುಟ್ಟದಕ್ಕೆಲ್ಲ ನೀವು ಆಟ ಹಿಡಿದು ಕೂರಬೇಡ್ರಿ. ಸಂಸಾರ ಅನ್ನುವ ಸಾಗರದಲ್ಲಿ ಸಂತೋಷ ಸಮಾಧಾನ ನೆಮ್ಮದಿಯನ್ನು ರೂಢಿ ಮಾಡಿಕೊಂಡು ಜೀವನ ಎಂಬ ಈ ಕಷ್ಟದ ಬದುಕನ್ನು ಸುಖವಾಗಿ ಸಾಗಿಸಲಿಕ್ಕೆ ನೀವು ಆ ಪ್ರೀತಿ ಎಂಬ ಬದುಕನ್ನು ಕಟ್ಟಿಕೊಳ್ಳಬೇಕು. ಆಗ ಮಾತ್ರವೇ ಅದು ಸುಖವಾಗಿ ಸಾಗಲಿಕ್ಕೆ ಸಾಧ್ಯ. ಎರಡನೇದಾಗಿ ಅದೇ ವಾಕ್ಯ ತೀತ 2:4 ಹೇಳ್ತಾರೆ, ಗಂಡಂದಿರನ್ನ ಮಕ್ಕಳನ್ನು ನೀವು ಪ್ರೀತಿಸಬೇಕೆಂಬುದಾಗಿ ಹೇಳ್ತದೆ. ಪ್ರಿಯ ಹೆಣ್ಣು ಮಕ್ಕಳಿಗೆ, ನಿಮ್ಮ ಗಂಡಂದ್ರನ್ನ ನೀವು ಪ್ರೀತಿಸ್ತಿದ್ರೆ ಮೊದಲು ಹೇಳಿದಾಗೆ ಇನ್ಯಾರೋ ಪ್ರೀತಿಸ್ಬೇಕಾಗ್ತದೆ. ನಿಮ್ಮ ಮಕ್ಕಳಿಗೆ ನೀವು ಕೋಪ ಎಬ್ಬಿಸ್ಬೇಡಿ ಅಂತ ಎಫೆಸನ ಪತ್ರಿಕೆ ಹೇಳ್ತದೆ. ನಿಮ್ಮ ಗಂಡಂದ್ರನ ಕೋಪ ಎಬ್ಬಿಸ್ಬೇಡ್ರಿ, ಅವ್ರು ದುಡಿದು ಬರ್ತಾರೆ, ಹೊರಗಡೆಯಿಂದ ಬರ್ತಾರೆ, ನೀವು ಮನೆಯಲ್ಲಿದ್ದರೆ ನೀವು ಗೌರವಿಸ್ರಿ. ಒಂದು ವೇಳೆ ನೀವು ದುಡಿದು ಬಂದರೆ ನಿಮ್ಮ ಮನೆಯಲ್ಲಿ ಗಂಡ ಮಕ್ಕಳು ಕೆಲಸ ಮಾಡ್ಕೊಂಡಿದ್ರೆ ಅವರನ್ನು ನೀವು ಗೌರವಿಸ್ರಿ. ಎಲ್ಲರೂ ಸರಿಸಮಾನರೇ ಇದರಲ್ಲಿ, ಯಾರು ಮೇಲಲ್ಲ, ಯಾರು ಕೀಳಲ್ಲ. ಹಾಗೆ ಹೆಂಡತಿಯಾದವಳು ಭಯಭಕ್ತಿಗೆ ತಕ್ಕ ಕಾರಣವಾಗಿರಬೇಕು. ಎಫೆಸ 5:33 ಪ್ರಕಾರ ಹೆಂಡತಿ ಭಯಭಕ್ತಿಗೆ ಕಾರಣರಾಗಿರ್ತಕ್ಕಂಥವರಾಗಿರಬೇಕು. ಯಾಕರೆ ಭಯಭಕ್ತಿ ಇಲ್ಲದಿದ್ದರೆ ಪ್ರಿಯದ ಮಕ್ಕಳೇ, ನಮ್ಮ ಪ್ರಾರ್ಥನೆಗೆ ಯಾವ ವ್ಯಾಲ್ಯೂ ಇಲ್ಲ. ಎಫೆಸ 5:33 ಹೇಳಲ್ಪಟ್ಟಿದೆ, ಅದಿರಲಿ ನಿಮ್ಮಲ್ಲಿ ಪ್ರತಿ ಪುರುಷನು ತನ್ನನ್ನು ಪ್ರೀತಿಸಿಕೊಳ್ಳುವಂತೆ ತನ್ನ ಹೆಂಡತಿಯನ್ನು ಪ್ರೀತಿಸಬೇಕು. ಪ್ರತಿ ಹೆಂಡತಿಯು ತನ್ನ ಗಂಡನಿಗೆ ಭಯಭಕ್ತಿಯಿಂದ ನಡೆದುಕೊಳ್ಳಬೇಕು. ಎಫೆಸ 5:33 ನೋಡ್ತೆ. ಅಂದರೆ ಗಂಡನೂ ಕೂಡ ತನ್ನ ಹೆಂಡತಿಯನ್ನು ಪ್ರೀತಿಸಬೇಕು. ಹಾಗೆ ಗಂಡನೂ ಹೆಂಡತಿ ಕೂಡ ಭಯಭಕ್ತಿಯಿಂದ ನಡೆದುಕೊಂಡು ತನ್ನ ಗಂಡನನ್ನು ಪ್ರೀತಿಸುವ ಜವಾಬ್ದಾರಿಯಿದ್ದಾರೆ. ಹಾಗೆ ತೀತ 2:5 ನೋಡ್ತೇವೆ, ಮನೆಯಲ್ಲಿ ಕೆಲಸ ಮಾಡುವವರು ಆಗಿರಬೇಕು. ದೇವರ ವಾಕ್ಯ ಹೇಳ್ತದೆ, ಹೆಂಡತಿ ಸೋಂಬೇರಿ ಆಗಿದ್ದರೆ ಆ ಮನೆ ಉದ್ಧಾರ ಆಗಲ್ಲ.
ಹೆಂಡತಿ ರೋಗಿ ರೋಗಿಷ್ಟಗತಿ ಆದರೆ ಆ ಮನೆ ಆಶೀರ್ವದಿಸಲ್ಪಡೋಕ್ಕಾಗಲ್ಲ. ಅದಕ್ಕೆ ಮನೆಯಲ್ಲಿ ಹೆಂಡತಿಯಾದವಳು ಭಾಳ ಜವಾಬ್ದಾರಿಯುತವಾದಂಥ ಕೆಲಸಗಾತಿಯಾಗಿರಬೇಕಾಗಿರ್ತದೆ. ಹಾಗೆ ನೆಚ್ಚಿಕೆ ಅವರಲ್ಲಿ ಆಕೆಯಲ್ಲಿ ಭರವಸೆ ಇಡುವಂಥ ಜ್ಞಾನೋಕ್ತಿ 31:11 ಇರ್ತದೆ. ಈಗ ಪುರುಷನು ತನ್ನ ಹೆಂಡತಿಯಲ್ಲಿ ಭರವಸೆ ಬಿಡ್ತಾನೆ ಎಂಬುದಾಗಿ ನೋಡ್ತೇವೆ. ಆತನು ಹೊರಗಡೆ ಹೋಗಿ ದುಡಿದು ತಂದು ಎಲ್ಲವನ್ನ ಹೆಂಡತಿ ಕೈಲಿ ಕೊಡ್ತಾನೆ. ಯಾವ ಗಂಡ ದುಡಿದು ತನ್ನ ಹೆಂಡತಿ ಕೈಲಿ ತಂದು ಕೊಡ್ತಾನೋ ಆ ಮನೆ ಆಶೀರ್ವಾದ ಆಗ್ತದೆ ಈ ವಾಕ್ಯ ಪ್ರಕಾರ. ಯಾಕಂದರೆ ಅವನಿಗೆ ಸಂತೋಷ ಅಲ್ಲೇ, ಎಲ್ಲಿ ಹೊರಗಡೆ ಎಲ್ಲಿ ಬೇಕಾದ್ರೂ ದುಡಿತಾನೆ, ತಂದಾಗ್ತಾನೆ ಆಶೀರ್ವಾದ, ನನ್ನ ಹೆಂಡತಿ ನನ್ನ ಮನೆಯನ್ನು ನನ್ನ ಕುಟುಂಬವನ್ನು ಸಾಗಿಸ್ತಾಳೆ ಎಂಬ ಭರವಸೆ ಅವನಿಗಿರ್ತದೆ. ನನ್ನ ಹೆಂಡತಿ ಕುಡಿದು ಹಾಳು ಮಾಡ್ತಾಳೆ, ನನ್ನ ಹೆಂಡತಿ ಕೆಟ್ಟ ಕೆಲಸ ಮಾಡ್ತಾಳೆ, ಹಾಳು ಮಾಡ್ತಾಳೆ, ಜೂಜಾಡ್ತಾಳೆ ಅಂತ ಆತನಿಗೆ ಭಯ ಇರಲ್ಲ. ಯಾಕಂದರೆ ಹೆಂಡತಿ ಒಳ್ಳೆಯವಳಾಗಿದ್ದಾಳೆ, ನನ್ನ ಹೆಂಡತಿ ಕೂಡಿಡ್ತಾಳೆ, ನನ್ನ ಹೆಂಡತಿ ಸಂಪಾದನೆ ಮಾಡಿ ತಾನು ತಂದುಕೊಟ್ಟದನ್ನು ಬಚ್ಚಿಡ್ತಾಳೆ, ಕಾಪಾಡ್ಕೊಳ್ತಾಳೆ ಅನ್ನೋ ಭರವಸೆ ಆತನಿಗಿರ್ತದೆ. ಹಾಗಾಗಿ ಅಂಥ ಒಳ್ಳೆಯ ಹೆಂಡತಿಗಾಗಿ ನಾನು ದೇವರಿಗೆ ಸ್ತೋತ್ರ ಮಾಡ್ತೇನೆ. ಹಾಗೆ ಬೇರೆಯವರ ಹಿತವನ್ನು ಹಿತ ಮಾಡು, ಇನ್ನೊಬ್ಬರಿಗೆ ಒಳ್ಳೆಯದನ್ನು ಮಾಡುವಂಥ ಹೆಂಡತಿಯಾಗಿರಬೇಕು ಮನೆಯಲ್ಲಿ ಭಾಳ ಪ್ರಾಮುಖ್ಯವಾದದ್ದು. ಹೀಗೆ ಈ ಎಲ್ಲ ಯೋಗ್ಯತೆ ಗುಣಗಳು ಗಂಡ ಹೆಂಡತಿಯರಲ್ಲಿ ಇದ್ದುಬಿಟ್ರೆ ಅವರು ಶ್ರೇಷ್ಠ ಕುಟುಂಬ, ಶ್ರೇಷ್ಠ ಆಶೀರ್ವಾದವಾಗಿರ್ತದೆ. ಪ್ರಿಯ ದೇವ ಮಕ್ಕಳೇ, ಹಾಗಾಗಿ ದೇವರು ನಿಮ್ಮೊಬ್ಬೊಬ್ಬರನ್ನ ಅನುಗ್ರಹಿಸಲಿ. ಈ ವಾಕ್ಯದ ಪ್ರಕಾರ ನಿಮ್ಮ ಕುಟುಂಬಗಳು ನಿಮ್ಮ ಮಕ್ಕಳುಗಳಿಗೆ ಇರಲಿ ಅಂತ ಹೇಳ್ತಾ ನನ್ನ ವಾಕ್ಯಗಳನ್ನು ಮುಗಿಸ್ತೇನೆ. ದೇವರು ಅನುಗ್ರಹಿಸಲಿ. ಕಣ್ಣು ಮುಚ್ಚೋಣ, ಪ್ರಾರ್ಥನೆ ಮಾಡೋಣ. ಪರಿಶುದ್ಧನಾದ ದೇವರೇ, ಈ ವಾಕ್ಯಗಳ ಮೂಲಕ ನಿಮ್ಮ ಮಕ್ಕಳನ್ನ ಅನುಗ್ರಹಿಸು. ನಿನ್ನ ಪ್ರಭಾವ, ನಿನ್ನ ಪ್ರಸನ್ನತೆ, ನಿನ್ನ ಕೃಪೆ ನಿನ್ನ ಮಕ್ಕಳ ಸಂಗಡ ಇರಲಿ. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಮಾಡಿ ಬೇಡುತ್ತೇನೆ ತಂದೆಯೇ, ಆಮೆನ್. ಪ್ರೈಸ್ ಲಾರ್ಡ್.